गेल्या 2 वर्षापासून बेळगाव जिल्ह्यातील मंडोळी रोड निर्माण कामकाज केले जात आहे. हे निर्माण स्मार्ट सिटी योजनेअंतर्गत केले जात असल्याने गेल्या 2 वर्षापासून येथील गावकऱ्यांनी याला सहकार्य केले आहे. रोड निर्माण कामकाज करते वेळी घरांमध्ये धुळीचे वातावरण दिसूनही गावकऱ्यांकडून याला सहकार्य करण्यात आले आहे. स्मार्ट सिटी योजनेअंतर्गत मंडोळी हा रोड 40 फूट करण्याचे ठरलेले आहे, पण येथे हा रस्ता फक्त 60 फूट इतकाच केला जात असल्याने गावकऱ्यांनी याचा निषेध केला. यावेळी गावकऱ्यांनी स्मार्ट सिटी अधिकाऱ्यांची भेट घेऊन त्यांना निवेदन देण्याचा प्रयत्न केला असता अधिकाऱ्यांकडून अपमान झाल्याचा आक्रोश गावकऱ्यांनी व्यक्त केला आहे. ನಮಸ್ತೆ ಸರ್. ಸರ್, ಇಲ್ಲಿ ಏನಾಗಿದೆ ಅಂದರೆ ಮಂಡೋಳಿ ರೋಡ್ನಲ್ಲಿ ಈಗ 2 ವರ್ಷದಿಂದ ಇಲ್ಲಿ ರಸ್ತೆ ವರ್ಕ್ ಸ್ಟಾರ್ಟ್ ಪ್ರಾರಂಭವಾಗಿದೆ. ಸ್ಮಾರ್ಟ್ ಸಿಟಿಯಲ್ಲಿ ರೋಡ್ ಪ್ರಾರಂಭ ಆದರೆ ಕೂಡ ಇನ್ನೂವರೆಗೆ ಈ ವರ್ಕ್ ಮುಗಿತಾ ಇಲ್ಲ. ಯಾ ಇಷ್ಟು ಜನರಿಗೆ ಇಲ್ಲಿ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ, ಆದರೆ ಯಾವುದೇ ಅಧಿಕಾರಿ ಇಲ್ಲಿ ಬಂದು ಪರಿಶೀಲನೆ ಮಾಡ್ತಾ ಇಲ್ಲ, ಜನರ ಸಮಸ್ಯೆ ಬಗ್ಗೆ ಏನೂ ಕೇಳ್ತಾ ಇಲ್ಲ. ಅದಕ್ಕಾಗಿ ಇವತ್ತಿನ ದಿವಸ ನಾವು ರಸ್ತೆ ತಡೆ ಮಾಡಿ ನಾವು ಒಂದು ಜಿಲ್ಲಾಡಳಿತಕ್ಕೆ ಸ್ಮಾರ್ಟ್ ಸಿಟಿ ಏನು ಒಂದು ಅಧಿಕಾರಿ ಇದ್ದಾರೆ ಅವ್ರಿಗೆ ನಾವು ಅವ್ರ ಗಮನಕ್ಕೆ ತರಲಿಕ್ಕೆ ಇವತ್ತಿನ ದಿವಸ ನಾವು ಎಲ್ಲ ರಸ್ತೆ ತಡೆ ಮಾಡಿ ನಾವು ಅವ್ರ ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಇದ್ದೀವಿ. ಅಂದರೆ ಸರ್, ಇಲ್ಲಿ 80 ಫುಟ್ ರೋಡು ಸ್ಯಾಂಕ್ಷನ್ ಆಗಿದೆ ಸರ್ ಸ್ಮಾರ್ಟ್ ಸಿಟಿಯಲ್ಲಿ. ಆದರೆ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಅಂದರೆ ಒಂದು ಕಡೆ 80 ಫುಟ್ ಮಾಡ್ತಾ ಇದ್ದಾರೆ, ಮುಂದ್ಗಡೆ ಬಂದು 60 ಫುಟ್ ಮಾಡ್ತಾ ಇದ್ದಾರೆ. ಈ ಥರ ಯಾರು ಒತ್ತಡದಿಂದ ಮಾಡ್ತಾ ಇದ್ದಾರೋ ಏನು ಗೊತ್ತಾಗ್ತಾ ಇಲ್ಲ. ಆದರೆ ಸಾರ್ವಜನಿಕರ ಸಮಸ್ಯೆಯನ್ನು ಅವರು ಏನು ಗಮನಕ್ಕೆ ತಗೋತಾ ಇಲ್ಲ ಸರ್. ಅದಕ್ಕಾಗಿ ನಾವು ಇವತ್ತಿನ ದಿವಸ ಏನು ಇದು 80 ಫುಟ್ ರೋಡ್ ಅಗಲೀಕರಣ ಇದೆ, ಅದ 80 ಫುಟ್ ರೋಡನ್ನೇ ಆಗಬೇಕಿಲ್ಲಿ. ಈಗ ಇವ್ರು ಹೇಳ್ತಾ ಇದ್ದಾರೆ ಆ ಅಧಿಕಾರಿ ಬರಲಿ ಇವ್ರು ಬರಲಿ ಅಂತೇಳಿ ಸರ. ಈಗ ನಾವು ಇಲ್ಲಿ ಸಾರ್ವಜನಿಕರು 3-4 ತಿಂಗಳಿಂದ ನಾವು ಮನವಿ ಕೊಡ್ತಾ ಬಂದಿದ್ದೀವಿ, ಆದರೆ ಯಾವುದೇ ಅಧಿಕಾರಿ ಬಂದು ಇಲ್ಲಿ ಪರಿಶೀಲನೆ ಮಾಡ್ತಾ ಇಲ್ಲ. ಕೂಡಲೇ ಮಾನ್ಯ ಜಿಲ್ಲಾಧಿಕಾರಿಗಳ ಸಾಹೇಬರು ಹಾಗೂ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದಂಥ ಸತೀಶನ ಜಾರಕಿಹೊಳಿ ಅವರು ಕೂಡ ಇಲ್ಲಿ ಬಂದು ಪರಿಶೀಲನೆ ಮಾಡಿ ಈ ವರ್ಕ್ ಯಾಕೆ ಆಗ್ತಾ ಇಲ್ಲ, ಸಾರ್ವಜನಿಕರಿಗೆ ಇಷ್ಟು ಯಾಕೆ ತೊಂದರೆ ಆಗ್ತಾ ಇದೆ ಅನ್ನೋದನ್ನು ಅವರು ಗಮನಕ್ಕೆ ತೆಗೆದು ಕೂಡಲೇ ಅಧಿಕಾರಿಗಳಿಗೆ ಒಂದು ಡೈರೆಕ್ಷನ್ ಕೊಡಬೇಕಂತೇಳಿ ನಾವು ಎಲ್ಲ ಸಾರ್ವಜನಿಕರ ಪರವಾಗಿ ನಾವು ಇವತ್ತಿನ ದಿವಸ ರಸ್ತೆ ತಡೆ ಮಾಡಿ ನಾವು ಅಧಿಕಾರಿಗಳ ಗಮನಕ್ಕೆ ತರ್ತಾ ಇದ್ದೀವಿ ಸರ್. यावेळी गावकरी पोलीस व स्मार्ट सिटी अधिकाऱ्यांमध्ये शब्दित चकमक झाली. त्यावर गावकऱ्यांनी आंदोलन छेडून संबंधित अधिकाऱ्याला आंदोलन स्थळी बोलवण्याचा आक्रोश व्यक्त केला आहे. ರಿಪೇರ್ ಆದ್ರೆ ಫುಟ್ಪಾತ್ ಪೀಸ್ ತೆಗೆ ಬರ್ತಾವ, ರಿಪೇರ್ ಆಗ್ತಾವ ಡ್ರೈನೇಜ್ ಪೈಪ್, ಗ್ಯಾಸ್ ಗೀಸ್ ರೋಡ್ ಹೊರಗ್ಬೇಕು. ಯಾಕಂದ್ರೆ यावेळी ग्रामपंचायत प्रमुख गजानन देवरमली व इतर गावकरी उपस्थित होते.